ಒಳ್ಳೆ ಮನಸ್ಸು ನೋಡಿ ತಾನೆ ಇಷ್ಟಪಟ್ಟಿದ್ರೆ ಅವರ ಅಂಗಾಂಗಗಳನ್ನಾಗಲಿ ಅವರ ಒಂದು ಬ್ಯೂಟಿ ನೋಡಿ ಆಗಲಿ ಯಾರು ಇಷ್ಟಪಟ್ಟಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಎಮ್ ಜಿ ಎಸ್ ಇನ್ಸ್ಪಿರೇಷನ್ ಯೂಟ್ಯೂಬ್ ಚಾನಲ್. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಜೈ ಡಾನ್ಸರ್ ಎಮ್ ಜಿ ಎಸ್ ಇನ್ಸ್ಪಿರೇಷನ್ ಅಂತ ಪೇಜ್ ಇರುತ್ತೆ, ಪೇಜ್ನ ಫಾಲೋ ಮಾಡಿ. ಸೊ ವಿಡಿಯೋ ಮಾಡ್ಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಒಂದು ಸಣ್ಣ ಟಾಪಿಕ್ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆ ಟಾಪಿಕ್ ಏನು ಅಂತ ಹೇಳಿದ್ರೆ, ಎಷ್ಟೋ ಜನ ಹೇಳ್ತಾರೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹುಡುಗ ಮತ್ತು ಹುಡುಗಿಯ ಮಧ್ಯೆ ನಡೆಯುವಂಥ ಡಿಸ್ಕಷನ್ ಇದು. ಏನು ಡಿಸ್ಕಷನ್ ಅಂತ ಹೇಳಿದ್ರೆ, ಹುಡುಗಿ ಆಗಲಿ ಹುಡುಗ ಆಗಲಿ ಕೇಳಕ್ಕೆ ಹೇಳ್ತಾರೆ, ನನ್ನನ್ನು ಶುರು ಮಾಡಿ ಅಂದರೆ ಶುರುವಾತಲ್ಲಿ ನನ್ನನ್ನು ನೋಡಿದ್ದ, ಬಟ್ ಏನು ನೋಡಿಬಿಟ್ಟು ನನ್ನ ಹತ್ರ ಲವ್ ಮಾಡಿದೆ, ಏನು ಕಾರಣಕ್ಕೆ ಲವ್ ಮಾಡಿದೆ, ಏನು ಇಷ್ಟ ಆಯಿತು ಕ್ವಾಲಿಟಿಯಿಂದ ಕೇಳಿದಾಗ ಎಲ್ಲರೂ ಹೇಳೋದು ಏನಂತ ಹೇಳಿದ್ರೆ, ನೀನು ಹೇಳಿ ನೋಡೋಣ ಜಸ್ ಒಂದು ಸೆಕೆಂಡ್. ಏನಂತ ಹೇಳಿದರೆ ಎಲ್ಲರೂ ಹೇಳ್ತಾರೆ ಏನಂತ ಹೇಳಿದ್ರೆ, ನಿನ್ನ ಒಳ್ಳೆಯ ಮನಸ್ಸು ನೋಡಿ ನನಗೆ ತುಂಬ ಇಷ್ಟ ಆಯಿತು, ನಿನ್ನ ಮನಸ್ಸು ತುಂಬ ಚೆನ್ನಾಗಿದೆ, ನಿಷ್ಕಲ್ಮಶವಾದ ಮನಸ್ಸಿಗೆ ನಾನು ಸೋತು ಹೋದೆ ಅಂತ ಹೇಳ್ತಾರೆ ಅಲ್ವಾ. ಬಟ್ ವಿಚಾರ ಪಾಯಿಂಟಿಗೆ ನಾನು ಇವಾಗ ಬರ್ತಾ ಇದ್ದೀನಿ. ಹಂಗಂತ ಹೇಳೋರು ಒಳ್ಳೆ ಮನಸ್ಸು, ಭಾಳ ಜನ ಹೇಳ್ತಾರೆ ಬುದ್ಧಿವಂತರು ಒಳ್ಳೆ ಮನಸ್ಸು ಬಾ ಹುಚ್ಚನಿಗಿರುತ್ತೆ ಅಂತೇಳಿ. ಹಾಗಿದ್ಮೇಲೆ ಆ ಹುಚ್ಚನಿಗೆ ಯಾಕೆ ಇಷ್ಟಪಡಲ್ಲ? ಹಂಗಂತೇಳಿ ನಾನು ಹುಚ್ಚನಿಗೆ ಮಾತ್ರ ಒಳ್ಳೆ ಮನಸ್ಸಿದೆ ಮಿಕ್ಕಿದವ್ರಿಗೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಸುಳ್ಳನೇ ಹೇಳ್ತಾರೆ ಅಲ್ಲಿ. ಬಟ್ ಮನಸ್ಸೊಂದೇ ಕಾರಣ ಆಗಿಲ್ಲ, ಪ್ರೆಸೆಂಟ್ ಇವಾಗಿನ ಪ್ರೀತಿ ಹಿಂಗಾಗಿದೆ ಅಂತ ಹೇಳಿದ್ರೆ, ಹಣ ನೋಡ್ತಾರೆ, ಪರ್ಸನಾಲಿಟಿ ನೋಡ್ತಾರೆ, ಎಲ್ಲ ನೋಡ್ತಾರೆ. ಇರುವಂಥ ಫ್ಯಾಕ್ಟ್ ಎಷ್ಟೋ ಇದೆ, ಇವತ್ತು ಸೊಸೈಟಿನಲ್ಲಿ ಎಷ್ಟೋ ಬ್ರೇಕಪ್ಗಳಾಗಿದೆ. ಏನು ಕಾರಣ? ಒಳ್ಳೆ ಮನಸ್ಸು ನೋಡ್ತಾರಾದರೂ ಯಾವುದೇ ಕಾರಣಕ್ಕೆ ಬ್ರೇಕಪ್ ಮಾಡ್ಕೊಳ್ಳೋದು, ಎಂಥದ್ದು ಜಗಳ ಆದರೂ ಕೂಡ ಅದನ್ನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಎಸ್, ಸೊ ಆ ಕಾರಣಕ್ಕೆ ಎಷ್ಟೋ ಜನ ಇವತ್ತು ಏನು ಹೇಳ್ತಾರೆ, ಸುಳ್ಳು ಹೇಳ್ತಾರೆ, ನಿಮ್ಮ ಒಳ್ಳೆ ಮನಸ್ಸು ನೋಡ್ಕೊಂಡು ನಾನು ಲವ್ ಮಾಡಿದೆ ಅಂತ ಹೇಳ್ತಾರೆ. ಹಂಗಿದ್ಮೇಲೆ ಒಳ್ಳೆ ಮನಸ್ಸು ಇವತ್ತು ಎಷ್ಟೋ ಕುಂಟ್ರ ಹತ್ರ ಇದೆ, ಎಷ್ಟೋ ಕಪ್ಪಗೀರೋ ಹತ್ರ ಇದೆ, ಎಷ್ಟೋ ಹುಚ್ಚುರ ಹತ್ರ ಇದೆ, ಅವ್ರಿಗೆ ಕನಸೇ ಇಲ್ದಿರತಕ್ಕಂಥ ಹುಚ್ಚು ಹೊರಗಡೆ ಎಷ್ಟೋ ಜನ ಸಿಗ್ತಾರೆ, ಅವ್ರು ಲವ್ ಮಾಡ್ಬೋದಿತ್ತಲ್ವಾ? ಹುಡುಗಾಗಲಿ ಹುಡುಗಿ ಆಗಲಿ, ನನ್ನ ಪ್ರಶ್ನೆ ಇದು, ಜಸ್ಟ್ ಯೋಚನೆ ಮಾಡಿ. ನೀವು ಕೂಡ ಒಳ್ಳೆ ಮನಸ್ಸು ನೋಡಿ ತಾನೆ ಇಷ್ಟಪಟ್ಟಿದ್ರೆ, ಅವರ ಅಂಗಾಂಗಗಳನ್ನಾಗಲಿ ಅವರ ಒಂದು ಬ್ಯೂಟಿ ನೋಡಿ ಆಗಲಿ ಯಾರು ಇಷ್ಟಪಟ್ಟಿಲ್ಲ? ಮನಸ್ಸು ನೋಡಿ ಇಷ್ಟಪಟ್ಟವರಾದರೆ ಅವ್ರ ಇಷ್ಟ ಇನ್ನೂ ಒಳ್ಳೆ ಮನಸ್ಸು ಸಿಕ್ಕಿರೋದಲ್ಲ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಷ್ಟು ಜನ ಈ ಸುಳ್ಳಲ್ಲಿ ಹೇಳ್ತಾರೆ, ಬಟ್ ಒಂದೇ ಮ್ಯಾಟರ್ ಆಗಲ್ಲ, ಮನಸ್ಸಷ್ಟೇ ಮ್ಯಾಟರ್ ಆಗಲ್ಲ. ಕೆಲವೊಂದು ಬ್ಯೂಟಿ ನೋಡ್ತಾರೆ, ಜೊತೆಗೆ ಏನಂತ ಹೇಳಿದ್ರೆ ಫಿನಾನ್ಸಿಯಲ್ ಬ್ಯಾಕ್ಗ್ರೌಂಡ್ ನೋಡ್ತಾರೆ. ಸೊ ಎಲ್ಲ ನೋಡ್ಕೊಂಡು ಲವ್ ಅನ್ಬೋದು, ಎಷ್ಟು ಸುಳ್ಳನೇ ಹೇಳ್ತಾರೆ ಪ್ರೀತಿ. ಸೊ ಹುಡುಗ ಮತ್ತು ಹುಡುಗಿಯರಿಗೆ ಈ ಒಂದು ಸತ್ಯ ಗೊತ್ತಾಗಲಿ ಅಂತ ಈ ಒಂದು ಬಿಹೇವ್ ಮಾಡ್ತಾ ಇದ್ದೀನಿ. ಸೊ ಎಷ್ಟೋ ಜನ ಅದು ಅಂದ್ಕೊಳ್ತಾರೆ, ಹೇಳಿದ್ದಕ್ಕೆ ಅವರೇನೋ ಸುಳ್ಳು ಹೇಳ್ತಾರೆ, ಇವ್ರು ನಿಜ ಅನ್ಕೊಂಡ್ಬಿಡ್ತಾರೆ. ಬಟ್ ರಿಯಲ್ ಫ್ಯಾಕ್ಟ್ ಒಂದ್ಸಲ ಯೋಚನೆ ಮಾಡಿ ಅಲ್ವಾ, ಎಷ್ಟೋ ಜನ ಎಷ್ಟು ಇನ್ನೋಸೆಂಟ್ ಪೀಪಲ್ಸ್ ಇದ್ದಾರೆ ಹೊರಗಡೆ, ಮಾಡ್ಬೋದಲ್ಲ ಒಳ್ಳೆ ಮನಸ್ಸು ನೋಡಿ. ಈಗ ಸಿನಿಮಾದೆಲ್ಲ ನೋಡ್ತೀನ, ಸಿನಿಮಾ ಬಿಡಿ, ಸಿನಿಮಾದಲ್ಲಿ ನೋಡ್ತೀನ ಏನಂತಾರೆ, ಒಳ್ಳೆ ಮನಸ್ಸಿತ್ತು ಅದಕ್ಕೆ ನೀನು ಏನಾಗಿ ನೀನು ಲವ್ ಮಾಡಿಕ್ಕೆ ನನ್ನ ಕಾರಣ ಆಗ್ಬೋದು, ನೀನು ಒಳ್ಳೆ ಮನಸ್ಸಿಗೆ ನಾನು ಫಿದಾ ಆಗ್ಬೋದು. ಹಂಗಂತೇಳಿ ನಾನು ಎಲ್ರಿಗೂ ಒಳ್ಳೆ ಮನಸ್ಸಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದೊಂದೇ ಮ್ಯಾಟ್ರ್ ಆಗಲ್ಲ, ಸುಳ್ಳು ಹೇಳ್ತಾರೆ. ಎಷ್ಟೋ ಜನ ಹತ್ರ ಒಳ್ಳೊಳ್ಳೆ ಮನಸ್ಸಿದೆ, ಅವ್ರ ಹತ್ರ ಹಣ ಇಲ್ಲ, ಫಿಸಿಕಲ್ ಕರೆಕ್ಟಾಗಿ ಫಿಟ್ನೆಸ್ ಇರಲ್ಲ, ಏನೋ ಒಂದು ಕಾರಣ ಇರುತ್ತೆ. ಯಾವುದು ಒಂದು ಕಾರಣಕ್ಕೆ ಚೆಕ್ ಮಾಡ್ತಾರೆ. ಒಳ್ಳೆ ಮನಸ್ಸಿರೋರು ಆಗಿದ್ದಿದ್ರೆ, ಚೆನ್ನಾಗಿರೋರು, ಒಳ್ಳೆ ದುಡ್ಡಲ್ಲಿ ಚೆನ್ನಾಗಿರೋರು, ಎಲ್ಲರಿಗೂ ಚೆನ್ನಾಗಿರೋರು, ಬರೀ ಒಳ್ಳೆ ಮನಸ್ಸನ್ನು ನೋಡಿ ಮದುವೆ ಆಗ್ಬೋದಿತ್ತಲ್ವಾ? ಏನಕ್ಕಾಗಲ್ಲ ಅಲ್ವಾ? ಸೊ ಆ ಕಾರಣಕ್ಕೆ, ಸೊ ಪ್ರೀತಿಯಲ್ಲಿ ಸುಳ್ಳೇಳುವಂಥ ಹುಡುಗ ಮತ್ತು ಹುಡುಗಿಯರು ದಯಮಾಡಿ ಇದನ್ನು ಒಪ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಇದನ್ನು ಹೇಳಿದ ತಕ್ಷಣ ಮೇಲ್ಗಡೆ ಕೂತ್ಕೊಳ್ತಾರೆ ಕೆಲವೊಂದು ಸಲ, ನೀನು ಒಳ್ಳೆ ಮನಸ್ಸು ನೋಡಿ ಇಷ್ಟಪಟ್ಟೆ ಅಂದ ತಕ್ಷಣ ಏನು ಕೆಲವರೆಲ್ಲ ಮೇಲೆ ಹೋಗ್ತಾರೆ ಅಂಥವ್ರು ತಿಳ್ಕೊಳ್ಳಿ ವಿಚಾರಣ. ಒಳ್ಳೆ ಮನಸ್ಸು ಅಷ್ಟೇ ಕಾರಣ ಅಲ್ಲ ಪ್ರೀತಿ, ನಿಮ್ಮ ಪ್ರೀತಿ ನಿಮ್ಮ ಲವ್ಗೆ ಬೇರೇನೂ ಕೂಡ ಕಾರಣ ಇರುತ್ತೆ, ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಇದೇ ಥರ ಒಂದು ಚಾನಲಲ್ಲಿ ಸುಮಾರು ವಿಡಿಯೋಗಳು ಬರುತ್ತೆ, ಮೋಟಿವೇಶನಲ್ ಬೇಸ್, ಲವ್ ಬೇಸ್, ರಿಲೇಷನ್ಶಿಪ್ ಬೇಸ್, ಒಂದು ಲವ್ ಇನ್ಸ್ಪಿರೇಷನ್ ಸ್ಟೋರಿಗಳು, ಇದರದೆಲ್ಲ ಸುಮಾರು ವಿಡಿಯೋಗಳು ಬರುತ್ತೆ. ಸೊ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮಗೂ ಕೂಡ ಈ ಒಂದು ಲವ್ಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಅಂತ, ಎಸ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಇದು ರಿಯಾಲಿಟಿ ಅನಿಸಿದ ವಿಚಾರ ಅದಕ್ಕೂ ಕೂಡ ಎಸ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸಣ್ಣ ಡಿಸ್ಕಷನ್ ಟಾಪಿಕ್ ಬಿಟ್ಟು ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.